ಸಿ, ಎಂಟನೇ ನಂಬರ್ ಅಂದ್ರೇ ನಾವೆಲ್ಲೋ ಒಂದು ಕಡೆ ಸ್ಟ್ರಗ್ಲಿಂಗ್ ನಂಬರು, ಡಿಲೇಡ್ ಸಕ್ಸಸ್ಸು ಅಥವಾ ಶನಿ ತತ್ವ ಅಂತೆಲ್ಲ ಮಾತಾಡ್ತೀವಿ. ಎಂಟನೇ ನಂಬರ್ ಇದ್ರೇ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ನಂಬರ್ನ ನೀವು ಪದೇ ಪದೇ ಎಲ್ಲೋ ಒಂದು ಕಡೆ ನೀವು ನೋಡ್ತಿದ್ದೀರಾ, ಯೂನಿವರ್ಸ್ ಇಸ್ ಟ್ರೈಯಿಂಗ್ ಟು ಟೆಲ್ ಯು ನಿಮ್ಮ ಲೈಫಲ್ಲಿ ಒಂದು ಸರಿಯಾದ ಟ್ರ್ಯಾಕಲ್ಲಿ ಇದ್ದೀರಾ ನೀವು. ಜೀವನದಲ್ಲಿ ಎಂಟನೇ ನಂಬರ್ ಇದ್ರೇ ನಿಮಗೆ ಗೌರ್ಮೆಂಟ್ ಕೆಲಸ. ಅಭಿವೃದ್ಧಿ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ. ನಿಮ್ಮ ಡಾಕ್ಟರ್ ದೀಪಕ್ ಗುರುಜಿ ಮಾಡುವ ಪ್ರಣಾಮಗಳು. ಸೊ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಭಾಳ ಒಂದು ಅದ್ಭುತವಾದ ಒಂದು ಸ್ವಿಚ್ ಕೋಡ್ ಬಗ್ಗೆ ಮಾತಾಡ್ತೇನೆ. ಆ ಕೋಡ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಎಂಟನೇ ನಂಬರ್ ಬಗ್ಗೆ ಮಾಹಿತಿನ ಕೊಟ್ಬಿಡ್ತೀನಿ. ಸಿ, ಎಂಟನೇ ನಂಬರ್ ಅಂದ್ರೆ ನಾವೆಲ್ಲೋ ಒಂದು ಕಡೆ ಸ್ಟ್ರಗ್ಲಿಂಗ್ ನಂಬರು, ಡಿಲೇಡ್ ಸಕ್ಸಸ್ಸು ಅಥವಾ ಶನಿ ತತ್ವ ಅಂತೆಲ್ಲ ಮಾತಾಡ್ತೀವಿ. ಸಿ, ಎಂಟಕ್ಕೆ ಇನ್ನೊಂದು ಮುಖಾನೂ ಇದೆ. ಸಿ, ಎಂಟು ಅಂದ್ರೆ ಒಂದು ಇನ್ಫಿನಿಟಿ ಸಿಂಬಲ್ ಅಂತಲೂ ಹೇಳ್ತೀವಿ. ಸಿ, ಎಂಟನೇ ನಂಬರ್ನ ಈ ಥರ ಮಲಗಿಸ್ದಾಗ ಏನಾಗುತ್ತೆ, ಅಡ್ಡಡ್ಡ ಅದೊಂದು ಇನ್ಫಿನಿಟಿ ಸಿಂಬಲ್ ಆಗುತ್ತೆ. ಅಂದರೆ ಎಂಡ್ಲೆಸ್ ಪ್ರಾಸ್ಪರಿಟಿ, ಅಂದರೆ ನಿರಂತರ ಅಂತ, ಅದಕ್ಕೆ ಕೊನೆನೇ ಇಲ್ಲ ಅಂತ. ಸೊ ಆ ರೀತಿ ಒಂದು ಅಬಂಡೆನ್ಸ್ ಕೂಡ ಕೊಡುತ್ತೆ ಎಂಟನೇ ನಂಬರು. ಸೊ ಹಾಗಾಗಿ ಎಂಟನೇ ನಂಬರ್ ಬಗ್ಗೆ ಇರೋಂಥ ನೆಗೆಟಿವ್ ಸಾಕಷ್ಟು ಎಮೋಷನ್ಸನ್ನು ನಾವೆಲ್ಲ ರಿಲೀಸ್ ಮಾಡಬೇಕಾಗತ್ತೆ. ಎಲ್ಲೋ ಪದೇ 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 888 ಕಾಣ್ತಾ ಇದೆ ನಿಮ್ಮ ಕಣ್ಮುಂದೆ ಅಂತಂದರೆ, ಸೊ ನಿಮಗೊಂದು ಲೈಫಲ್ಲಿ ಒಂದು ಒಳ್ಳೆ ಒಂದು ಇನ್ಫಾರ್ಮ್ ಮಾಡ್ತಿದೆ. ಯೂನಿವರ್ಸ್ ಇಸ್ ಟ್ರೈಯಿಂಗ್ ಟು ಟೆಲ್ ಯು ನಿಮ್ಮ ಲೈಫಲ್ಲಿ ಒಂದು ಸರಿಯಾದ ಟ್ರ್ಯಾಕಲ್ಲಿ ಇದ್ದೀರಾ ನೀವು. ಇದೇ ಟ್ರ್ಯಾಕಲ್ಲಿ ನೀವು ಹೋದರೆ ನಿಮಗೆ ಒಂದು ಫೈನಾನ್ಷಿಯಲ್ ಅಬಂಡೆನ್ಸ್ ಸಿಗುತ್ತೆ ಅಂತ. ನೋಡಿ, ಅರ್ಥ ಮಾಡ್ಕೊಳ್ಳಿ, 8+8+8 ಎಷ್ಟಾಗುತ್ತೆ? 8+8 16, 16+8 24. ಆ 2+4 ಏನಾಯಿತು? ಅಗೇನ್ 6. ಅಲ್ಲ, ಅದು ಕೂಡ ಒಂದು ಲಕ್ಷ್ಮಿಯ ನಂಬರ್ಗೆ ಎಂಡ್ ಆಗ್ತಿದೆ. ಒಂದು ಅಬಂಡೆನ್ಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ರಿ ಅಂತ ಅರ್ಥ. ಆ ಮನಿ ಅಬಂಡೆನ್ಸ್ ನಂಬರ್ ಏನಿದೆ, ಈ 888 ನಂಬರ್ನ ನೀವು ಪದೇ ಪದೇ ಎಲ್ಲೋ ಒಂದು ಕಡೆ ನೀವು ನೋಡ್ತಿದ್ದೀರಾ ಅಥವಾ ನಿಮ್ಮ ಲೈಫಲ್ಲಿ ಅದು ಪದೇ ಪದೇ ನಿಮ್ಮ ಕಣ್ಮುಂದೆ ಬರ್ತಾ ಇದೆ ಅಂತಂದರೆ, ಎಲ್ಲೋ ಒಂದು ರೈಟ್ ಟ್ರ್ಯಾಕಲ್ಲಿ ಇದ್ದೀರಾ ನೀವು. ಇದೇ ಟ್ರ್ಯಾಕಲ್ಲಿ ನೀವು ಇದೇ ಕೆಲಸಗಳನ್ನ ಮಾಡ್ಕೊಂಡು ಹೋಗಿದೆ ಆದರೆ ನಿಮಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ಗ್ಯಾರಂಟೀಡ್ ಅಂತ. ಅಥವಾ ನಿಮ್ಮ ಲೈಫಲ್ಲಿ ನೀವು ಕೂಡ ಅದನ್ನು ಪದೇ ಪದೇ ನಿಮ್ಮ ಮನಸ್ಸಿಗೆ ನೀವೇ ಚಾಂಟ್ ಮಾಡ್ಕೊಬೋದು, ಅಥವಾ ಎಡಗಡೆ ದೇಹದ ಭಾಗದ ಮೇಲೆ ಬ್ಲೂ ಪೆನ್ನಲ್ಲಿ ಬರ್ಕೊಳ್ಳೋದ್ರಿಂದ ಅದ್ಭುತವಾಗಿ ಆ ಎನರ್ಜೀಸ್ನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ನಿಮ್ಮ ಲೈಫಲ್ಲೂ ಕೂಡ ಆ ಮನಿ ಅಬಂಡೆನ್ಸ್ ಬೇಕಾಗಿದೆ. ಆ ಮನಿನ ನೀವು ಸದಾ ನಿಮ್ಮ ಹತ್ರ ಇರೋದ ಥರ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಈ ರೀತಿ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥವನ್ನೆಲ್ಲ ಸಿದ್ಧಿ ಮಾಡ್ಕೊಬೋದು. ಸೊ ಎಂಟನೇ ನಂಬರ್ ಬಗ್ಗೆ ನಾವು ಸಾಕಷ್ಟು ನಾವು ಕಗ್ಗಂಟು ಅಂತ ಮಾತು ಕೇಳ್ತೀವಿ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಂಟು ಅಂದರೆ ಗಂಟು ಕೂಡ ಹೌದು. ಸೊ ಎಂಟು ಅಂದ್ರೇ ನಿಮ್ಮ ಜೀವನದಲ್ಲಿ ಎಂಟನೇ ನಂಬರ್ ಇದ್ರೇ ನಿಮಗೆ ಗೌರ್ಮೆಂಟ್ ಕೆಲಸ. ಸೊ ಎಂಟನೇ ನಂಬರ್ ಇದ್ರೇ ನಮ್ಮ ಜೀವನದಲ್ಲಿ ನಮ್ಮಲ್ಲಿ ಪ್ರಗತಿ ಅಥವಾ ನಮ್ಮ ಫೈನಾನ್ಷಿಯಲ್ ಬರೋವಂಥದ್ದು. ಸೊ ಎಲ್ಲವೂ ಕೂಡ ಎಂಟರದು ತುಂಬ ಇಂಪಾರ್ಟೆಂಟ್ ಇದೆ, ಅಂದರೆ ಆ ಪಾತ್ರ ಇದೆ. ಎಂಟನೇ ನಂಬರ್ ಇದ್ರೇ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಕೊಡುತ್ತೆ. ಸೊ ಎಂಟನೇ ನಂಬರ್ ಅವರು ಡೇಟ್ ಆಫ್ ಬರ್ತ್ ಇಲ್ಲಿದ್ರೇ ಅವ್ರ ಜೀವನದಲ್ಲಿ ಒಂದು ಯಾವ ರೀತಿ ಫೈನಾನ್ಸ್ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನ ನಾವು ಅದರಿಂದ ತಿಳ್ಕೊಬೋದು. ಹಾಗಾಗಿ ಸಾಕಷ್ಟು ಮಾಹಿತಿಗಳನ್ನ ನಾವು ಆಲ್ರೆಡಿ ಎಂಟನೇ ನಂಬರ್ ಬಗ್ಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇದೊಂದು ಪವರ್ಫುಲ್ ಸ್ವಿಚ್ ಕೋಡ್ನ ನೀವು ಬಳಸ್ಕೊಂಡು ಭಾಳ ಅದ್ಭುತವಾಗಿ ನಿಮ್ಮ ಜೀವನದಲ್ಲಿ ಏನು ಬೇಕಾದ್ರೂ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಬೋದು. ಸೊ ಇವತ್ತು ಕೊಟ್ಟಿರೋಂಥ ಮಾಹಿತಿ ಕೂಡ ತುಂಬ ಸಿಂಪಲ್ ಆಗಿತ್ತು, ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂದ್ಕೊಂಡಿದ್ದೀನಿ. ಸಾಕಷ್ಟು ಜನರೊಂದಿಗೆ ಈ ಮಾಹಿತಿಗಳನ್ನ ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೇನೆ. ಸ್ನೇಹಿತರು, ವಂದನೆಗಳು.